ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಾಣಿ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ದಿನ ಪಂಡರಪುರ ಏಕಾದಶಿ ಇರೋದ್ರಿಂದ ಅದರದ್ದೇ ವಿಶೇಷವನ್ನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನೋಡೋಣ ಏನೇನಾಗುತ್ತೆ, ಏನೇನು ಪೂಜೆ ಮತ್ತು ಏನೇನು ತಿಂಡಿ ಉಪವಾಸಕ್ಕೆ ತಿನ್ನೋದು ಅದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ವ್ಲಾಗ್ನ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಟ್ಯಾಗ್ ಅನಿಸ್ತು ಅಂತ ಯಾವ ಸೆಕ್ಷನ್ ಇಷ್ಟ ಆಗಿದೆ ಅಂತ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಖಂಡಿತ. ಹೊಸದ್ರಾಗಿದ್ದಲ್ಲಿ ಬನ್ನಿ ನೋಡೋಣ, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಇವತ್ತು ರಂಗೋಲಿ ಎಲ್ಲ ಹಾಕೋದಾಗಿದೆ. ಕ್ಲೈಮೇಟ್ ನೋಡಿ ಯಾವ ಥರ ಇದೆ. ಇವತ್ತು ಸ್ವಲ್ಪ ಬಿಸಿಲು ಬರ್ತಾ ಇದೆ, ಪರವಾಗಿಲ್ಲ. ದಿನಾ ಮಳೆ ಬರ್ತಾ ಇದೆ ಇಲ್ಲಿ ಬೆಂಗಳೂರಲ್ಲಿ. ಇವತ್ತು ಪರವಾಗಿಲ್ಲ, ನಿನ್ನೆನೂ ಕೂಡ ಪರವಾಗಿರಲಿಲ್ಲ. ಸಂಜೆ ಮೇಲೆ ಬಂತು ನೋಡಿ, ಬಿಸಿಲು ಬಂದಿದೆ. ಸಬ್ಬಕ್ಕಿನ ನಾನು ರಾತ್ರಿ ನೆನೆಸಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ, ಸಾಫ್ಟ್ ಆಗಿದೆ. ಹಾಗೆಯೇ ಹಾಲು ಬಿಸಿ ಇಟ್ಟಿದ್ದೆ ಒಂದು ಕಡೆ, ಹಾಕಿದೆ, ಹಾಲು ಕಾದಿದೆ. ನಂತರ ನಾನು ಕಡಲೆ ಬೀಜ ಕೂಡ ಹುರಿತಾ ಇದ್ದೀನಿ, ಯಾಕಂದರೆ ಸಬ್ಬಕ್ಕಿ ಕಿಚಡಿಗೂ ಬೇಕಾಗಿದೆ ಮತ್ತು ಶೇಂಗಾ ಲಾಡು ನೈವೇದ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಮಕ್ಕಳು ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಟೈಮ್ ಆಗುತ್ತೆ ಅಂತ ನಾನು ಫಸ್ಟು ಟಿಫನ್ ಮಾಡಿಕೊಟ್ಟೆ ಮೂರು ಜನಕ್ಕೂ, ನಮ್ಮ ಮನೆಯವ್ರಿಗೂ ಮತ್ತು ಮಕ್ಕಳಿಗೆ. ಅವರು ಆ ಕಡೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಾನು ಪೂಜೆ ಆರಾಮಾಗಿ ಮಾಡ್ಕೋಬೋದು ಅಂತ ಟಿಫನ್ ರೆಡಿ ಆಗಿದೆ. ಮೊದಲೇ ಚಟ್ನಿ ಮಾಡಿಟ್ಕೊಂಡಿದ್ದೆ ನಾನು, ಪುದೀನ ಚಟ್ನಿ ಮಾಡಿದ್ದೀನಿ. ನಾನು ಒಂದೊಂದು ಸಲ ಒಂದೊಂದು ಥರ ಚಟ್ನಿ ಮಾಡ್ತೀನಿ, ಕರಿಬೇವು ಚಟ್ನಿ, ಪುದೀನ ಚಟ್ನಿ, ಸೌತೆಕಾಯಿ ಚಟ್ನಿ ಅಂತ. ಇವಾಗ ಪುದೀನ ಚಟ್ನಿ ಮಾಡಿದ್ದೆ ನಾನು. ಟಿಫನ್ ಎಲ್ಲ ಮಾಡ್ಕೊಟ್ಟಾದಮೇಲೆ ಆಲೂಗಡ್ಡೆ ಬೇಯಿಸೋಕೆ ಇಡ್ತಾ ಇದ್ದೀನಿ, ಯಾಕಂದರೆ ಕಿಚಡಿಗೆ ಹಾಕ್ತೀವಿ ನಾವು ಅದಕ್ಕಾಗಿ. ನಂತರ ನಾನು ವಸ್ತ್ರ ತೊಳೆದು ಪೂಜೆ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ. ಇದು ನಾನು ಹಾಕ್ತಾ ಇರೋ ರಂಗೋಲಿ ಬಡ್ಸ್ ರಂಗೋಲಿ, ಇಯರ್ ಬಡ್ಸ್ ಅಂತ ಬರುತ್ತಲ್ಲ ಅದರಿಂದ ನಾನು ರಂಗೋಲಿ ಹಾಕ್ತಾ ಇರೋದು. ತುಂಬಾ ಮ್ಯಾಜಿಕ್ ಫಿಂಗರ್ ರಂಗೋಲಿ ಅಂತ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ರಂಗೋಲಿಗಳದ್ದು, ತುಂಬ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿ ನೀಟಾಗಿ ಬರುತ್ತೆ ಕೈಯಲ್ಲಿ ಹಾಕೋ ರಂಗೋಲಿಗಿಂತ. ಸಿಂಪಲಾಗಿ ಹಾಕಿ ಆ ಬಡ್ಸಿಂದಲೇ ನಾನು ನೋಡಿ ಮಾಡ್ತಾಯಿದ್ದೀನಿ ಡಿಸೈನ್ನ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ, ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಅದಕ್ಕಾಗಿ ನಾನು ಬಡ್ಸು ಮತ್ತು ಊದಿನ ಕಡ್ಡಿ ಬಳಸಿರ್ತೀವಲ್ಲ ಅಗರಬತ್ತಿ, ಗಂಧದ ಕಡ್ಡಿ ಕೂಡ ಅಂತಾರೆ ಈ ಕಡೆ ಎಲ್ಲ. ಅದರದ್ದು ಲಾಸ್ಟ್ ಟೈಮ್ ನಾನೇನು ವಿಡಿಯೋ ಅಪ್ಲೋಡ್ ಮಾಡಿದ್ನೋ ಲಾಸ್ಟ್ ಪ್ರೀವಿಯಸ್ ಬ್ಲಾಗಲ್ಲಿ, ಅದರಲ್ಲಿ ತೋರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನೀಟಾಗಿ ಕಾಣುತ್ತೆ, ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂತ. ಈ ರಂಗೋಲಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಫೈನಲಿ ಈ ಥರ ಆಗಿದೆ ವಸ್ತು ಪೂಜೆ ಮತ್ತು ರಂಗೋಲಿ. ನೆಕ್ಸ್ಟ್ ನಾನು ಪೂಜೆ ರೂಮಲ್ಲಿ ಉಪಯೋಗ ಆಗುವಂಥ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ದೀಪ ಸೋರುತ್ತೆ ಅಂತ ಕೆಲವರು ಸ್ಟೀಲ್ ಪ್ಲೇಟ್ ಇಡ್ತಾರೆ, ಅದನ್ನು ಇಡಬಾರ್ದು, ಅದು ಉಪಯೋಗಿಸ್ಬಾರ್ದು ದೇವ್ರ ಮನೆಯಲ್ಲಿ ದೀಪ ಹಚ್ಚೋಕ್ಕೆ. ಕಬ್ಬನ್ನ ಯೂಸ್ ಮಾಡ್ದಂಗೆ ಲೆಕ್ಕ ಅಂತಾರೆ. ಅದ್ರ ಬದಲಾಗಿ ಬೆಳ್ಳಿ ದೀಪದ ಕೆಳಗಡೆ ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಸ್ವಲ್ಪ ಜಾಸ್ತಿ ದೊಡ್ಡದಿರೋದು ತೊಗೊಂಡಾಗ ಅದು ಹೂವು ಡೆಕೋರೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದೀಪದ ಕೆಳಗಡೆ ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ಇಟ್ಟರೂ ನಡೆಯುತ್ತೆ, ಸ್ಟೀಲ್ ಪ್ಲೇಟ್ ಉಪಯೋಗಿಸ್ಬೇಡ ಅಂತ ಹೇಳಿದ್ದು ನಮ್ಮ ದೊಡ್ಡನಾದ್ನಿಯವರು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಾಲಿ ಇರುವಾಗ ತಲೆ ಸ್ನಾನ ಮಾಡಿದಾಗ ನಾವು ಬತ್ತಿ ಮಾಡಿಟ್ಟರೆ ದೀಪ ಹಚ್ಚೋಕ್ಕೆ ಅನುಕೂಲ ಆಗುತ್ತೆ. ನಾನು ಒಣ ಬತ್ತಿ ಸ್ವಲ್ಪ ಇಟ್ಕೊಂಡಿರ್ತೀನಿ ಮತ್ತು ಹಸಿ ಬತ್ತಿ ಅಂದರೆ ಎಣ್ಣೆಯಲ್ಲಿ ತೇವ ಮಾಡಿ ಸ್ವಲ್ಪ ಇಟ್ಕೊಂಡಿರ್ತೀನಿ. ಈ ದೀಪ ಸ್ವಲ್ಪ ಫ್ಯಾನ್ಸಿ ಆಗಿರೋದ್ರಿಂದ ಇದಕ್ಕೆ ಇಲ್ಲಿ ಪೋಣಿಸ್ಬೇಕಾಗತ್ತೆ, ಅದಕ್ಕಾಗಿ ಅದು ಹಸಿ ಬತ್ತಿ ತೇವ ಆಗಿರೋದು ಹೋಗಲ್ಲ ಅದರಲ್ಲಿ, ಅದಕ್ಕಾಗಿ ಒಣ ಬತ್ತಿ ಹಾಕ್ತಾ ಇದ್ದೀನಿ. ಕಾಮನ್ ಆಗಿ ಎಲ್ಲರೂ ಮಾಡಬೇಕಾಗಿರೋದಿಷ್ಟೇ, ದೀಪ ಅರ್ಧನೇ ಉರಿದು ನಿಲ್ಲುತ್ತೆ, ಅದು ಬತ್ತಿ ನೆನೆಸಿಟ್ಟಾಗ ಏನಾಗುತ್ತೆ ತುಂಬ ಚೆನ್ನಾಗಿ ಉರಿಯುತ್ತೆ. ಮತ್ತು ನಾವು ಪೀರಿಯಡ್ಸ್ ಆದಾಗ ನಮ್ಮನೆಯಲ್ಲಿ ನೋಡಿ ನಾನೊಬ್ಬಳೇ, ಮಿಕ್ಕಿದೆಲ್ಲ ಮೂರು ಜನ ಗಂಡಸರಾಗಿರೋದ್ರಿಂದ ಅವ್ರಿಗೆಲ್ಲ ಬತ್ತಿ ಮಾಡೋಕ್ಕೆ ಬರಲ್ಲ, ಹಂಗಾಗಿ ಅದು ರೆಡಿ ಮಾಡಿಟ್ಟಾಗ ಅವರಿಗೆ ತುಂಬ ಅನುಕೂಲವಾಗುತ್ತೆ ದೀಪ ಹಚ್ಚೋಕ್ಕಾದರೂ. ಅಟ್ಲೀಸ್ಟ್ ಪೂಜೆ ಮಾಡೋಕ್ಕಾಗದೇ ಇದ್ದರೆ ಗಂಡಸರಿಗೆ ಅಟ್ಲೀಸ್ಟ್ ದೀಪ ಹಚ್ಚೋಕ್ಕಾದರೂ ಬತ್ತಿ ರೆಡಿ ಇದ್ದರೆ ಈಸಿ ಆಗುತ್ತೆ. ಯಾವುದೇ ದೀಪ ಹಚ್ಚೋದಕ್ಕೆ ಮುಂಚೆ ಕುಂಕುಮಾಶನ ಕಂಪಲ್ಸರಿ ಹಚ್ಚಬೇಕು, ಅದಕ್ಕೂ ದೀಪಕ್ಕೂ ಪೂಜೆ ಮಾಡಬೇಕು. ದೀಪ ಅಂದರೆ ಬೆಳಕಲ್ವ, ಹಂಗಾಗಿ ಅದಕ್ಕೆ ಪೂಜೆ ಮಾಡೇ ದೀಪ ಹಚ್ಬೇಕು. ನೀವು ಯಾವುದೇ ದೀಪ ಹಚ್ಚಿದ್ವಿ ಹೂವಿಂದ ದೀಪನ ನೀಟಾಗಿ ಯಾವ ಥರ ಅಲಂಕಾರ ಮಾಡ್ಬೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ನೀಟಾಗಿ ಕಾಣುತ್ತೆ, ಅಟ್ರ್ಯಾಕ್ಟಿವ್ ಆಗಿರುತ್ತೆ, ತುಂಬ ಸಿಂಪಲ್ ಐಡಿಯಾ ಇದು ನೋಡಿ. ಇವಾಗ ದೀಪ ಹಚ್ಚಿದ ಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡಿ, ಎಷ್ಟು ಫೈನ್ ಆಗಿದೆ ಅಲ್ವಾ. ನಿಮಗೆ ಈ ಐಡಿಯಾ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಆಷಾಢ ಏಕಾದಶಿ ಇರೋದ್ರಿಂದ ಇವತ್ತು ಉಪವಾಸ ಇರೋದ್ರಿಂದ ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ಪಂಡರಪುರ ಜಾತ್ರೆ ಇದೆ ಇವತ್ತು,
ಪಂಡರಪುರಲ್ಲಿ ಮಹಾರಾಷ್ಟ್ರದಲ್ಲಿ ದೇವ್ರನ್ನ ಸಪ್ರೇಟಾಗಿ ಈ ಥರ ಕೂಡಿಸ್ಬಿಟ್ಟು ಅಲಂಕಾರ ಮಾಡೋಣ ಅಂತಿದ್ದೀನಿ. ಅದಕ್ಕಾಗಿ ನಾನು ಫಸ್ಟ್ ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ಎರಡು ಥರ ಸರ್ಕಲ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಾಣ್ತಾ ಇರಬೇಕು. ಬಟ್ಸ್ ತೊಗೊಂಡೇ ಮಾಡ್ತಾ ಇದ್ದೀನಿ. ಇದು ಕೂಡ ಬಟ್ಸಿಂದ ಸುಮ್ಮನೆ ಆಗಿ ಹೊರಗಡೆ ಅದು ತೋರಿಸಿದ್ನಲ್ಲ ರಂಗೋಲಿ ಆಗಲಿ, ಅದೇ ಥರ ಸೇಮ್ ಮಾಡ್ತಾ ಇರೋದು. ಒಂಥರ ಫ್ಲವರ್ ಥರ ತುಂಬ ಚೆನ್ನಾಗಿ ಚಕ್ರದ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ರಂಗೋಲಿ ಮಧ್ಯದಲ್ಲಿ ಅರಿಶಿನ ಮತ್ತು ಕುಂಕುಮ ಹಾಕ್ತಾ ಇದ್ದೀನಿ. ಅಲ್ಲಿ ದೇವರು ಕೂಡಿಸ್ಬೇಕಲ್ವಾ, ಅದಕ್ಕಾಗಿ ನಾನು ಚಿಕ್ಕದು ವೈಟ್ ಮೆಟಲ್ದು ಪೀಠ ತೊಗೊಂಡಿದ್ದೀನಿ. ಅದ್ರ ಮೇಲೆ ಕೂಡ ಕುಂಕುಮ ಅರಿಶಿನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ, ಬೆಳ್ಳಿ ಪ್ಲೇಟು. ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಬ್ಯಾಕ್ ಸೈಡು ಸಪೋರ್ಟಿಗಂತ ಜೇನುತುಪ್ಪದ ಬಾಟ್ಲ್ ಇಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ವಿಗ್ರಹ ಇಲ್ಲದೆ ಇರೋದ್ರಿಂದ, ಪಾಂಡುರಂಗಂದು ಮತ್ತು ರುಕ್ಮಿಣಿಯ ವಿಗ್ರಹ ಇಲ್ಲದೆ ಇರೋದ್ರಿಂದ ಈ ಥರ ಫೋಟೋ ಇದೆ. ಅದಕ್ಕೆ ಯಾವ ಥರ ನಾನು ಬೊಟ್ಟಿಡ್ತೀನಿ ತೋರಿಸ್ತಾ ಇದ್ದೀನಿ. ದೇವರಿಗೆ ಬೊಟ್ಟಿಡೋದು ತುಂಬ ಸಿಂಪಲ್ಲಾಗಿ ಈಸಿಯಾದ ಟ್ರಿಕ್ಕನ್ನು ತೋರಿಸ್ತಾ ಇದ್ದೀನಿ. ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. 2.5 ಇಯರ್ಸ್ ಬ್ಯಾಕ್ ನಾವು ಪಂಡರಪುರ್ಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಈ ಫೋಟೋ ತಂದ್ಕೊಂಡಿದ್ವಿ ನೋಡಿ, ಯಾವ ಥರ ಆಗ್ತಾ ಇದ್ದೀನಿ ಕುಂಕುಮನ. ಇದು ಅರಿಶಿಣದ ಕುಂಕುಮ, ನಾವು ತುಳಜಾಪುರಿಂದನೇ ತಂದ್ಕೊಳ್ಳೋದು. ಅಲ್ಲಿ ತುಂಬ ಪ್ಯೂರ್ ಆಗಿ ಮುಂಚೆಯಿಂದನೂ ನಮ್ಮ ತವ್ರ ಮನೇಲಿ ತರ್ತಾರೆ, ಹಂಗಾಗಿ ನಮಗೂ ಅಭ್ಯಾಸ ಇದೆ. ಅಲ್ಲಿ ಹೋದಾಗ ನಾವು ತಂದಿಟ್ಕೊತೀವಿ, ಖಾಲಿ ಆದಾಗ ಅವ್ರಿಗೆ ಹೇಳಿದ್ರೆ ನಮ್ಮ ಅಪ್ಪ ಅವ್ರ ಮನೇಲಿ ತಂದಿಟ್ಟಿರ್ತಾರೆ ನಮಗಾಗಿ. ಹೋದರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ನೀಟಾಗಿ ಊದಿನ ಕಡ್ಡಿ ಕಡ್ಡಿ ಇರುತ್ತಲ್ವ, ಅಂದರೆ ಅಗರಬತ್ತಿ ಕಡ್ಡಿ ಇರುತ್ತಲ್ಲ, ಅದರಿಂದ ನಾನು ನೈಸಾಗಿ ಬರಲಿ ಅಂತ ಆ ಕಡ್ಡಿ ಉಪಯೋಗಿಸ್ತಾ ಇದ್ದೀನಿ ಗಂಧ ಹಚ್ಚೋಕೆ. ನೋಡಿ ಇವಾಗ ಎಷ್ಟು ನೀಟಾಗಿ ಕೂತಿದೆ ಅಂತ. ಇದು ಒಣಗಿದ ಮ್ಯಾಗ ಕೂಡ ಅದರಲ್ಲಿ ನಾವು ತೊಳೆಯೋವರೆಗೂ ಹಾಗೆ ನೀಟಾಗಿರುತ್ತೆ. ಜೇನುತುಪ್ಪ ಬಾಟ್ಲು ಆಲ್ರೆಡಿ ಇಟ್ಟಿದ್ದು ತೋರಿಸಿದ್ದೆ. ಅಕ್ಕಿ ಮೇಲೆ ನಾನು ದೇವ್ರ ಫೋಟೋನ ಕೂಡಿಸ್ತಾ ಇದ್ದೀನಿ, ಅದರ ಮೇಲೆ ಒಂದು ಹೂವಿಟ್ಟು ಮತ್ತು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಇವಾಗ ಹೂವಿಂದ ಸ್ವಲ್ಪ ಅಲಂಕಾರ ಮಾಡೋಣ. ಹಾಗೆಯೇ ನಾನು ಗೆಜ್ಜೆ ವಸ್ತ್ರ ಮುಂಚೆನೇ ಮಾಡಿಡೋಕ್ಕಾಗಲಿಲ್ಲ, ಅದಕ್ಕಾಗಿ ಇವತ್ತೇ ಬೆಳಗ್ಗೆ ಮಾಡಿಕೊಂಡಿರೋದು. ಎರಡೆಳೆ ಗೆಜ್ಜೆ ವಸ್ತ್ರ ನಾನು ಮಾಡಿ ಹಾಕ್ತಾ ಇದ್ದೀನಿ, ಚಿಕ್ಕ ಫೋಟೋ ಆಗಿರೋದ್ರಿಂದ ಬೇಗ ಆಗುತ್ತೆ ಅಂತ. ಆನ್ಲೈನ್ ಕ್ಲಾಸ್ ನಡೀತಾ ಇರೋದ್ರಿಂದ ಪಕ್ಕದಲ್ಲಿ ಆ ಮೇಡಮ್ ವಾಯ್ಸ್ ಕೂಡ ಆ್ಯಡ್ ಆಗಿದೆ ಈ ವಿಡಿಯೋದಲ್ಲಿ. ತುಳಸಿ ಪೂಜೆ ಎಲ್ಲ ಕಡೆಯೂ ನಾನು ಬೆಳಗ್ಬಿಟ್ಟು ಪೂಜೆ ಮುಗಿಸ್ತಾ ಇದ್ದೀನಿ. ಏಕಾದಶಿ ಇರೋದ್ರಿಂದ ಉಪವಾಸಕ್ಕೆ ನಾವು ಲಡ್ಡು ತಿನ್ನೋದ್ರಿಂದ ನಾನು ಲಡ್ಡು ದೇವರಿಗೆ ನೈವೇದ್ಯ ಮಾಡಿದ್ದೀನಿ. ಹಾಲು ಇಟ್ಟಿದ್ದೆ ಮುಂಚೆ ಪೂಜೆ ಆದಮೇಲೆ, ನಂತರ ನಾನು ನೈವೇದ್ಯಕ್ಕೆ ಲಡ್ಡು ಇಟ್ಟಿದ್ದೀನಿ. ನಾನು ಅಲಂಕಾರ ಮಾಡಿದಂಥ ಪೂಜೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಪೂಜೆ ಇವಾಗ ಮುಗಿದಿದೆ, ಇವಾಗ ಜಸ್ಟ್ 10:30 ಆಗ್ತಾ ಇದೆ ಸಮಯ. ಮತ್ತು ಹಾಗೆಯೇ ಇವಾಗ ಸಬ್ಬಕ್ಕಿ ಕಿಚಡಿಗೆ ತಯಾರಿ ಮಾಡ್ಕೊತಾ ಇದ್ದೀನಿ. ಅಲಂಕಾರ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂತು, ಅದಕ್ಕಾಗಿ ನಾನು ಬೆಳಗ್ಗೆನೇ ತಿಂಡಿ ಎಲ್ಲ ಈ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಫಸ್ಟ್ ಮಾಡಿಕೊಟ್ಟೆ. ಕ್ಲಾಸ್ ಸ್ಟಾರ್ಟ್ ಆಗಿದೆ, ಇವಾಗ ನಾನು ಈ ತಯಾರಿ ಮಾಡ್ಕೊತಾ ಇದ್ದೀನಿ. ಒಮ್ಮೆ ಪೂಜೆ ಆರಾಮಾಗಿ ಮಾಡ್ಕೋಬೋದು ಅವಾಗ ಟೆನ್ಷನ್ ಫ್ರೀ ಆಗಿ. ಸ್ವಲ್ಪ ಟೈಮ್ ನಾನು ಕೂಡ ಇವತ್ತು ಸ್ವಲ್ಪ 10 ನಿಮಿಷ ಇದು ಲೇಟಾಗಿ ಎದ್ದಿದ್ದೀನಿ. ಒಂದು ಇನ್ನೊಂದು ನನ್ನ ಎಕ್ಸಸೈಸ್ ಎಲ್ಲ ಸ್ಕಿಪ್ ಮಾಡ್ತೀನಿ ನಾನು, ಉಪವಾಸ ಇದ್ದಾಗ ಮತ್ತು ಹಬ್ಬ ಹರಿದಿನಗಳಲ್ಲಿ ಮಾಡಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಎಲ್ಲ ನೈವೇದ್ಯ ಮಾಡ್ತೀನಿ ನಮ್ಮ ಮನೆಯಲ್ಲಿ, ಅವಾಗ ಕೂಡ ಮಾಡಲ್ಲ ನಾನು. ಅದು ಸ್ಕಿಪ್ ಮಾಡಿದರೆ ಬೇರೆ ಕೆಲಸಗಳು ಸ್ವಲ್ಪ ಈಸಿ ಆಗುತ್ತೆ. ಹಾಫ್ ಆನ್ ಅವರ್ ನಮಗೆ ಟೈಮ್ ಉಳಿಯೋದ್ರಿಂದ, ಜಾಸ್ತಿ ಕೆಲಸ ಇರೋದ್ರಿಂದ ಇವ್ರುಗಳಿಗೆಲ್ಲ ಅಡುಗೆ ಮಾಡಬೇಕಾಗಿದೆ. ನಾನು ಏನೋ ಮಾಡ್ತಾ ಇಲ್ಲ, ಎಲ್ಲರಿಗೂ ಕಿಚಡಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ. 1/2 ಕೆಜಿ ಪೂರ್ತಿ ನೆನೆಸ್ಬಿಡ್ತೀನಿ ನಾನು, ಅದ್ರ ಜೊತೆ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಎಲ್ಲರೂ ತಿಂದು ಒಬ್ಬರಿಗೆ ಮತ್ತೆ ತಿನ್ನುವಷ್ಟು ಉಳಿದಿರುತ್ತೆ. ಅದಕ್ಕಾಗಿ ನಾನು ಕಿಚಡಿ ತಯಾರಿಯೆಲ್ಲ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ತೋರಿಸ್ಬೇಕಾದ ಅಗತ್ಯ ಏನಿಲ್ಲ ಅಂದ್ಕೊಂಡಿದ್ದೀನಿ. ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾವ್ಯಾವ ಸಬ್ಬಕ್ಕಿ ರೆಸಿಪಿಗಳಿದ್ದಾವೆ ಅದನ್ನು ನೋಡ್ಕೊಳ್ಳಿ. ಸಬ್ಬಕ್ಕಿ ಕಿಚಡಿ ಮಾಡೋ ತಯಾರಿ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜನ ಆಲ್ರೆಡಿ ಹುರಿದಿದ್ವಲ್ಲ, ಸಿಪ್ಪೆ ತೆಗೆದು ಪೌಡ್ರ್ ಮಾಡಿದ್ದೀನಿ ತರಿ ತರಿಯಾಗಿ. ಕರಿಬೇವು, ಮೆಣಸಿನಕಾಯಿ, ನಿಂಬೆಹಣ್ಣು, ಆಲೂಗಡ್ಡೆ ಎಲ್ಲ ಬೇಯಿಸಿದ ಕಟ್ ಮಾಡಿರಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕ್ತೀನಿ ನಾನು, ಯಾಕಂದರೆ ಕಿಚಡಿಯಲ್ಲಿ ಮಧ್ಯೆ ಸಿಕ್ಕಾಗ ಬಾಯಿಗೆ ರುಚಿ ಕೊಡಲಿ ಅಂತ ಸಪ್ಪೆ ಸಪ್ಪೆ ಇರಲ್ಲ ಅವಾಗ. ಅದಕ್ಕಾಗಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಟಿಫನ್ ಮಾಡಿದ್ವಿ. ಸಂಜೆ 4:45 ಹಂಗೆ ಮಳೆ ಶುರುವಾಯಿತು. ಬೆಳಿಗ್ಗೆ ಬಿಸಿಲು ಬಂದಿದೆ ಅಂದ್ಕೊಂಡ್ವಿ, ಇವತ್ತು ಕೂಡ ಸಂಜೆ ಮಳೆ ಆಯಿತು, ನಿನ್ನೆ ಕೂಡ ಸಂಜೆ ಮಳೆ ಆಯಿತು.
ಸಂಜೆ 5 ಗಂಟೆ ಸುಮಾರಿಗೆ ಕಾಫಿ ಕುಡಿದ್ವಿ. ಕಾಫಿ ಮಳೆ ಬರುವಾಗ ತುಂಬಾ ಮಜಾ ಕೊಡುತ್ತೆ ಮತ್ತು ಬೆಚ್ಚಗಿಡುತ್ತೆ ಅಂತ. ನಾನಿಲ್ಲಿ 1 ಕಪ್ ಸ್ಟೀಲಿಂದು 1 ಕಪ್ ಪಿಂಗಾಣಿ ಕಪ್ ಇಟ್ಟಿದ್ದೀನಿ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಉಪವಾಸ ಮಾಡಿದವರು ಸ್ಟೀಲ್ ಕಪ್ಪಲ್ಲೇ ಟೀ ಅಥವಾ ಕಾಫಿ ಕುಡಿಬೇಕು ಅಂತ. ಅವರಿಗೆ ನಮ್ಮ ಅತ್ತೆಗೆ ಇನ್ನೊಬ್ರು ಯಾರೋ ಹೇಳಿದ್ರಂತೆ ಉಪವಾಸ ಮಾಡಿದ ದಿನ ಪಿಂಗಾಣಿ ಕಪ್ಪಲ್ಲಿ ಟೀ ಅಥವಾ ಕಾಫಿ ಕುಡಿಬಾರ್ದು. ಯಾಕಂತ ರೀಸನ್ ಗೊತ್ತಿಲ್ಲ ನಮಗೆ. ನಿಮ್ಗೆ ಏನಾದರೂ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಕಾಫಿ ಕುಡಿದಾದ್ಮೇಲೆ ಸಂಜೆ 5:30 to 5:30 ಒಳಗಡೆ ನಾನು ದೀಪ ಹಚ್ಚಿ ದೇವ್ರ ಹಾಡುಗಳನ್ನು ಹಾಡಿ ಜಪ ಮಾಡಿದೆ. ಇವತ್ತಿನ ಏಕಾದಶಿಯ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಪಂಡರ ಪುರದೊಳು ಪಾಂಡುರಂಗ, ಉಡುಪಿಯ ಕೃಷ್ಣ ಪಾಂಡುರಂಗ, ಅಯೋಧ್ಯೆ ರಾಮ ಪಾಂಡುರಂಗ, ಹೊಬಲ ನರಸಿಂಹ ಪಾಂಡುರಂಗ, ಗುರುವಾಯೂರ್ ಕೃಷ್ಣ ಪಾಂಡುರಂಗ, ದ್ವಾರಕನಾಥ ಪಾಂಡುರಂಗ, ವೆಂಕಟರಮಣ ಪಾಂಡುರಂಗ, ಶ್ರೀರಂಗನಾಥ ಪಾಂಡುರಂಗ, ಬದರೀನಾಥ ಪಾಂಡುರಂಗ, ಭದ್ರಾಚಲ ರಾಮನೆ ಪಾಂಡುರಂಗ, ಮಥುರಾನಾಥ ಪಾಂಡುರಂಗ, ಮೇಲುಕೋಟೆ ಚೆಲುವ ಪಾಂಡುರಂಗ, ಕಾಶಿ ಬಿಂದು ಮಾಧವ ಪಾಂಡುರಂಗ, ಕಾಗಿನೆಲೆ ಕೇಶವ ಪಾಂಡುರಂಗ, ಜಗನ್ನಾಥ ಪುರಿಯಲಿ ಪಾಂಡುರಂಗ, ಜಯರಾಮ ವಿಠಲನೇ ಪಾಂಡುರಂಗ. ಥ್ಯಾಂಕ್ ಯು.